ಮೊದಲಿಂದಲೂ ಕೂಡ ಇದು ಮೀಡಿಯಾದಲ್ಲೂ ಇತ್ತು, ರಾಜಕಾರಣಿಗಳು ಅನೇಕರ ಬಾಯಲ್ಲಿ ಕೂಡ ಇತ್ತು. ಹಾಗಾಗಿ ಎಲ್ಲ ರೀತಿಯಿಂದ ಎನ್ಕ್ವೈರಿ ಮಾಡಲಿ, ಯಾರ ಅಪರಾಧಿಗಳು ಏನೋ ಶಿಕ್ಷೆ ಆಗಲಿ. ಆದ್ರಿಂದ ಅದ್ರ ಬಗ್ಗೆ ನಾವು ಏನ್ ಹೇಳಕ್ಕಾಗತ್ತೆ ಸರ್? ಪಿ ಎಸ್ ಐ ಹಗರಣ ನಿಂತಿದೆಯಾ ಅಂತ ಅನ್ಸುತ್ತೆ. ಪಿ ಎಸ್ ಐ ಹಗರಣ ತನಿಖೆ ಮುಕ್ತಾಯ ಆಗಿದೆ. ಈಗಾಗಲೇ ಚಾರ್ಜ್ಶೀಟ್ಗಳು ಸಬ್ಮಿಟ್ ಆಗಿದ್ದಾವೆ, ಕೋರ್ಟ್ನಲ್ಲಿ ನಡೀತಾ ಇದೆ. ಮುಂದೇನಾಗ್ತದೆ ಗೊತ್ತಿಲ್ಲ. ಇನ್ನು ಕೂಡ ಯಾರಿಗೂ ಜಾಮೀನು ಸಿಕ್ಕಲಿಲ್ಲ. ಬಹುಶಃ ಕೋರ್ಟ್ ತಗೊಳ್ಳುವಂಥ ನಿರ್ಧಾರದ ಮೇಲೆ ಡಿಪೆಂಡ್ ಆಗುತ್ತೆ. ಕಳೆದ 5 ವರ್ಷಗಳಿಂದ ಎಲ್ಲ ಹಗರಣಗಳನ್ನು ನಾವು ಯೋಜನೆಗಳನ್ನೆಲ್ಲ ತನಿಖೆಗೊಳಪಡಿಸ್ತೀವಿ ಅಂತ ಹೇಳ್ತಾರೆ. ಖಂಡಿತ ಮಾಡಲಿ ಸರ್. ಎಲ್ಲಿ ತಪ್ಪಾಗಿದೆ, ಅವ್ರ ಕಾಲದ್ದು ಮಾಡಲಿ, ನಮ್ಮ ಕಾಲದ್ದು ಮಾಡಲಿ, ನಿಚ್ಚಳವಾಗಿ ಎಲ್ಲವನ್ನೂ ಕೂಡ ಮಾಡಲಿ. ಈಗ ಏನೋ ಮಾಡ್ತೀವಿ ಅಂತ ಹೆದರ್ಸೋದಕ್ಕಿಂತ ಅನಾವಶ್ಯಕವಾಗಿ ನಮ್ಮ ಹಳ್ಳಿನಲ್ಲಿ ಹೇಳ್ತಾರೆ, ತಟ್ಟಿ ಬಡ್ದು ಇಲ್ಲಿ ಹೆದರ್ಸೋದು ಅಂತ. ಹಂಗಾಗಬಾರ್ದು. ಅದು ಮಾಡಲಿ, ಯಾವುದಾದ್ರು ಹಗರಣಗಳಿದ್ದರೆ ಹೊರಗೆ ಬರಲಿ, ಶಿಕ್ಷೆ ಆಗಲಿ, ಚೆನ್ನಾಗಾಗಬೇಕು, ಸಿಸ್ಟಮ್ ಚೆನ್ನಾಗಾಗಬೇಕು. ನಂದು ಕೂಡ ಅದೇ ಯೋಜನೆ. ಫಸಲ್ ಭೀಮಾ ಯೋಜನೆಯಲ್ಲಿ ಅಡಕೆ ಮತ್ತು ಕಾಳುಮೆಣಸನ್ನ ಕೈಬಿಟ್ಟಿದ್ದಾರೆ. ತಪ್ಪು ಅಭಿಪ್ರಾಯ ಇದೆ, ಕೈ ಬಿಡಲಿಲ್ಲ. ಎರಡು ಫಸಲ್ ಭೀಮಾ ಮತ್ತು ಈ ಇದು ಹವಾಮಾನ ಆಧಾರಿತ ಇನ್ಶೂರೆನ್ಸ್ ಇದೆ, ಬೆಳೆ ವಿಮೆ ಇದೆ. ಹವಾಮಾನ ಆಧಾರಿತ ಬೆಳೆ ವಿಮೆಯಲ್ಲಿ ಅಡಿಕೆ ಮತ್ತು ಮೆಣಸು ಸೇರಿದೆ. ಅದು ಟೆಂಡರ್ ಆಗೋದು ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಟೆಂಡರಿಗೆ ಬರ್ತಾ ಇಲ್ಲ ಯಾರು. ಆದ್ದರಿಂದ ಈ ಟೆಂಡರ್ ಅವಧಿ ಮುಗಿದು ಇನ್ನು ಟೆಂಡರ್ ಆಗ್ತಾಯಿದೆ. ಬಹುಶಃ ಆಗಸ್ಟ್ 1 ಕಟ್ಸ್ಕೊಳ್ತಾರೆ ಅಂತ ಹೇಳಿ ನನ್ನ ಇನ್ಫಾರ್ಮೇಷನ್ನು. ನಾನು ಅಧಿಕಾರಿಗಳ ಹತ್ರನೂ ಕೂಡ ಕೇಳಿದ್ದೀನಿ, ಕೈ ಬಿಡೋ ಪ್ರಶ್ನೆನೇ ಇಲ್ಲ. ಮತ್ತು ಅಗತ್ಯವಾಗಿ ಅಡಿಕೆಗೆ ಮತ್ತು ಕಾಳುಮೆಣಸಿಗೆ ಬೇಕಾಗಿತ್ತು. ಅದು ಬಹಳ ಸೂಕ್ಷ್ಮ, ಅತಿ ಹೆಚ್ಚು ಅತಿವೃಷ್ಟಿ ಆದರೂ ಉದುರು ಹೋಗುತ್ತೆ, ಅನಾವೃಷ್ಟಿ ಆದರೂ ಕೂಡ ತೊಂದರೆ ಆಗುತ್ತೆ. ಈಗಾಗಲೇ ಮಣಿಗಳೆಲ್ಲ ಉದುರ್ತಾ ಇದೆ, ಇದು ಮತ್ತೆ ಈಗ ಆಗದೆ ಇದ್ರೆ ಅವರಿಗೆಲ್ಲ ಪಾಪ ಲಾಸ್ ಅಲ್ಲ ಅಂತ. ಖಂಡಿತ ಆಗುತ್ತೆ, ಹಾಗೇ ಆಗ್ತದೆ. ಅದನ್ನು ಬಿಡಲ್ಲ ಅಂತೇಳಿ ಹೇಳಿ ಈಗಾಗಲೇ ಹೇಳಿದ್ದಾರೆ, ಬಿಡುವ ಯಾವ ಪ್ರಸ್ತಾವನೂ ಇಲ್ಲ. ಸರಿ, ಗ್ಯಾರಂಟಿ ಉಂಟದು? ಗ್ಯಾರಂಟಿ ಅವರು ಏನು ಹೇಳಿದ್ದಾರೆ ಅದನ್ನು ಕೊಡಬೇಕು. ನಮ್ಮ ಪಕ್ಷವು ಕೂಡ ಅದನ್ನು ಒತ್ತಾಯ ಮಾಡುತ್ತೆ. ವಿಧಾನಸಭೆ ಒಳಗಡೆ ಮತ್ತು ಹೊರಗಡೆ ಇದನ್ನು ನಾವು ಒತ್ತಾಯಿಸ್ತೇವೆ. ನಾವು ಕೇಂದ್ರ ಸರ್ಕಾರ ಈಗ 5 ಕೆಜಿ ಅಕ್ಕಿ ಕೊಡ್ತಾ ಇದೆ, ಈ ತಿಂಗಳು ಕೊಡ್ತಾ ಇದೆ. 27 ಕ್ಲಾಸ್ಟು ಅಂತ ಹೇಳಿದರು, ಈಗ 30ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿಸಿದ್ದೀವಿ. ನಾನೇ ಹೇಳಿದ್ದೀನಿ 30ನೇ ತಾರೀಕುವರೆಗೂ ಈ ತಿಂಗಳಲ್ಲಿ ಕೊಡ್ತಾರೆ. ಆದರೆ ಇನ್ನು 10 ಕೆಜಿ ಇವ್ರದ್ದು ಏನಿದೆ ಅದನ್ನು ಕೊಡಬೇಕಾಗ್ತದೆ. ಒಟ್ಟು 15 ಕೆಜಿ ಕೊಡಬೇಕು. ಸರ್, ಅದನ್ನ ಪಕ್ಷದ ನಿರ್ಧಾರ ಮಾಡುತ್ತೆ. ಹಾಗಾಗಿ ನಾನು ಏನು ಹೇಳಲಿಕ್ಕೆ ನಾನು ಯಾರು ಅಲ್ಲ. ವಿಧಾನಸಭೆ ಬಳಿಕ ಬಿಜೆಪಿಯಲ್ಲಿ ನಾಯಕರ ಮಧ್ಯದಲ್ಲಿ ಒಂದಿಷ್ಟು ಪರಸ್ಪರ ವಾಗ್ದಾಳಿಗಳು ಆರಂಭ? ಸರ್, ಖಂಡಿತ ನಾನು ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ. ನಮ್ಮ ಕೆಲವು ಪ್ರಮುಖ ನಾಯಕರಿಗೆ ನನ್ನ ವಿನಂತಿ ಇಷ್ಟೇ, ಈ ಪಕ್ಷನ ಅತ್ಯಂತ ಕಷ್ಟಪಟ್ಟು ತುರ್ತು ಪರಿಸ್ಥಿತಿಯಲ್ಲಿ ಮನೆ ಹಾಳು ಮಾಡಿಕೊಂಡು ಇಂದಿರಾಗಾಂಧಿಯವರು ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿದಾಗ ಅನೇಕ ಕುಟುಂಬಗಳೇ ನಾಶ ಆಗೋಯ್ತು. ಅಂಥ ಸಂದರ್ಭದಲ್ಲೆಲ್ಲ ಪಕ್ಷ ನಿಂತು ಪಕ್ಷ ಕಟ್ಟಿದ್ದಾರೆ ಅನೇಕ ಹಿರಿಯರು ಕಾರ್ಯಕರ್ತರು, ಅವ್ರು ಕಣ್ಣೀರು ಹಾಕ್ತಾರೆ. ನಾವು ಒಂದು ಸೋಲಿಗೆ ಧೃತಿಗಟ್ಟು ಈ ರೀತಿ ಪರಸ್ಪರ ಕೆಸರು ಎರ್ಚಿಕೊಳ್ಳೋದಕ್ಕಿಂತ ಪಕ್ಷದ ವೇದಿಕೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡಬೇಕು. ಬಹಳ ದೊಡ್ಡ ಏನು ಇದಾಗಲಿಲ್ಲ, ಒಂದು ಸೋಲನ್ನು ನಾವು ಸರಿಯಾದ ರೀತಿ ಸ್ವೀಕಾರ ಮಾಡಬೇಕಷ್ಟೆ. ಇಲ್ಲ, ಅಲ್ಲಾಡ್ಸೋದು ಏನು ಇಲ್ಲ, ಕೆಲವರನ್ನ ಅಲ್ಲಾಡಿಸಿದೆ. ಬಿಜೆಪಿನ ಅಲ್ಲಾಡ್ಸೋದು ಪ್ರಶ್ನೆನೇ ಇಲ್ಲ, ಯಾಕಂದ್ರೆ ನಮಗೆ ಬಿಜೆಪಿಯವರಿಗೆ ಸೋಲು ಸ್ವಭಾವಕ್ಕಾಗಿತ್ತು, ಗೆಲುವು ಆಕಸ್ಮಿಕ ಆಗಿತ್ತು. ಹಾಗಾಗಿ ಸೋತಾಗ ನಾವು ಯಾವಾಗಲೂ ಧೃತಿಗೆಡಲಿಲ್ಲ. ಹೇಳಿದ್ದಾರೆ, ಏನೇನು ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಒಟ್ಟಾರೆ ಈ ರೀತಿ ಬಹಿರಂಗವಾಗಿ ಹೇಳುವಂಥದ್ದು ಒಳ್ಳೇದಲ್ಲ ಅಂತ ನನ್ನ ಅನಿಸಿಕೆ. ನಾವೆಲ್ಲ ಪಕ್ಷನಿಷ್ಠರು. ಯಸ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.